ನಮಸ್ಕಾರ. ನಾಳೆ ಬೆಳಿಗ್ಗೆ 10:00 ಡಿಪ್ಲೊಮಾ ಡಿಟಿ ಬೋರ್ಡ್ ಮುಂದೆ ಎನ್ಎಸ್ಎ ಕರ್ನಾಟಕ ವತಿಯಿಂದ ಪ್ರತಿಭಟನೆ ಮಾಡಲಿದ್ದೀವಿ. ಯಾಕಂತ ಹೇಳಿದ್ರೆ ಇವಾಗ ಡಿಪ್ಲೊಮಾ ಅವರು ಇವತ್ತು ಕೂಡ ನಾವು ಹೋಗಿದ್ವಿ, ಭೇಟಿ ಮಾಡಿದ್ವಿ ಡೈರೆಕ್ಟರ್ನ. ಅವರೇನು ಹೇಳಿದ್ರು, ಇವತ್ತು 3 ಗಂಟೆಯೊಳಗೆ ಏನಾದರೂ ನೋಟಿಫಿಕೇಶನ್ ಬರುತ್ತೆ ಅಂತ ಹೇಳಿದರು. ಸುಮ್ಮನೆ ಸುಳ್ಳು ಸುಳ್ಳು ಭರವಸೆಗಳನ್ನು ವಿದ್ಯಾರ್ಥಿಗಳಿಗೆ ನೀಡ್ತಾ ಇದ್ದಾರೆ. ಇನ್ನೂ ಆ ಥರ ಭರವಸೆಗಳು ನಮ್ಗೆ ಬೇಡ, ಸುಳ್ಳು ಭರವಸೆಗಳು ನಮಗೇನು ಬೇಡ. ನಮಗೇನು ಬೇಕಾಗಿರೋದು ವಿದ್ಯಾರ್ಥಿಗಳಿಗೆ ನ್ಯಾಯ ಬೇಕು, ನ್ಯಾಯ ಬೇಕು. ಆ ನ್ಯಾಯಕ್ಕೋಸ್ಕರ ನಾವು ನಾಳೆ ಡಿಟಿ ಬೋರ್ಡ್ ಮುಂದಗಡೆನೆ ಮೋರ್ ದೆನ್ 500 ಸ್ಟೂಡೆಂಟ್ಸ್ ಇಟ್ಕೊಂಡು ಪ್ರೊಟೆಸ್ಟ್ ಮಾಡ್ತಾ ಇದ್ದೀವಿ. ಎನ್ ಎಸ್ ಐ ಕರ್ನಾಟಕ ವತಿಯಿಂದ ದೊಡ್ಡ ಪ್ರೊಟೆಸ್ಟನ್ನು ನಾಳೆ ನಾವು ಮಾಡ್ತಾ ಇದ್ದೀವಿ. ಎಲ್ಲ ವಿದ್ಯಾರ್ಥಿಗಳು, ರಾಜ್ಯದ ಎಲ್ಲ ಜಿಲ್ಲೆಗಳಿಂದ ನೀವು ಬಂದು ಈ ಪ್ರತಿಭಟನೆಗೆ ಸಪೋರ್ಟ್ ಮಾಡಬೇಕಂತ ಕೇಳ್ಕೊಳ್ತಾ ಇದ್ದೀನಿ. ಹಾಗೆ ವಿದ್ಯಾರ್ಥಿಗಳ ಪೋಷಕರು ಬಂದರೂ ಒಳ್ಳೇದು. ಯಾಕಂತ ಹೇಳಿದರೆ ಈ ವಿಷಯ ನಿಮ್ಗೆ ಗೊತ್ತು, ಏನೇನು ಆಗ್ತಾ ಉಂಟು ಅಂತ, ಈ ಏನೇನು ಸಮಸ್ಯೆ ಈ ವಿದ್ಯಾರ್ಥಿಗಳು ಅನುಭವಿಸ್ತಿದ್ದೆ ಅಂತ ನಿಮ್ಗೆ ಗೊತ್ತು. ಯಾಕಂತ ಹೇಳಿದರೆ ಆಸೆಮ್ ಎಕ್ಸಾಮ್ಸ್, ಸಿ ಒನ್ ಸೆಮ್ ಎಕ್ಸಾಮ್ಸ್ ಎರಡೂ ಬರೆಯೋದು ತುಂಬ ಕಷ್ಟ ವಿದ್ಯಾರ್ಥಿಗಳಿಗೆ. ಅದಕ್ಕೋಸ್ಕರ ನಾಳೆ ನಾವು ಮಾಡ್ತಿರೋ ಪ್ರೊಟೆಸ್ಟ್ಗೆ ಎಲ್ಲರೂ ಬಂದು ಎಲ್ಲರೂ ನೀವು ಈ ಪಾಠ ಈ ಪ್ರೊಟೆಸ್ಟಲ್ಲಿ ಭಾಗಿಯಾಗಿ. ಯಾಕಂತ ಹೇಳಿದರೆ ಒಳ್ಳೆಯ ಪ್ರೊಟೆಸ್ಟ್, ವಿದ್ಯಾರ್ಥಿಗಳನ್ನು ನ್ಯಾಯ ದೊರಕಿಸುವಂಥ ಪ್ರೊಟೆಸ್ಟ್. ನಾಳೆ ನಾವು ಏನೇ ಆಗಲಿ ಯಾರೇ ಬರಲಿ ಅಲ್ಲಿ ವಿದ್ಯಾರ್ಥಿಗಳಿಗೆ ನ್ಯಾಯ ಸಿಗೋ ತನಕ ನಾವು ಎದ್ದೇಳೋದು ಬೇಡ. ಯಾಕಂತ ಹೇಳಿದರೆ ಲಾಸ್ಟ್ ನಂಬರಲ್ಲಿ ಎಲ್ಲ ವಿದ್ಯಾರ್ಥಿಗಳು ಬಂದರೆ ತುಂಬ ಜನ ಬಂದರೆ ಡೆಫಿನೆಟ್ಲಿ ಸಕ್ಸಸ್ ಆಗುತ್ತೆ. ನೀವು ಮನೇಲಿ ಕುತ್ಕೊಂಡು ಇನ್ನೂ ಬೆಡ್ರೂಮಲ್ಲಿ ಕುತ್ಕೊಂಡು ಮೆಸೇಜ್ ಮಾಡಿ ಕಮೆಂಟ್ ಮಾಡ್ತೀನಿ, ಯೂಸ್ಫುಲ್ ಇಲ್ಲ. ನಾಳೆ ಉಗ್ರ ಹೋರಾಟ ಮಾಡೋಕ್ಕೆ ನೀವೆಲ್ಲರೂ ಬರಬೇಕು. ಯಾಕಂದರೆ ಹೇಳಿದರೆ ನಾಳೆ ನಮ್ಗೆ ಜಸ್ಟಿಸ್ ಸಿಗಲೇಬೇಕು. ಇಷ್ಟು ದಿನದಿಂದ ಮೊನ್ನೆಯಿಂದ ದೂಡ್ತಾ ಇದ್ರು ಅದು ಇದು ಅಂತ ಹೇಳಿ, ಆಗುತ್ತೆ ಆಗುತ್ತೆ 2 ದಿವಸ ಟೈಮ್ ಕೇಳಿದ್ರು, ಇವತ್ತೇಳಿ ಇವಾಗ 3 ಗಂಟೆ ತನಕ ಬರುತ್ತೆ ಅಂತ ಹೇಳಿದ್ರು. ಇಲ್ಲಿ ತನಕ ಯಾವುದೇ ನೋಟಿಫಿಕೇಶನ್ ಬಂದಿಲ್ಲ ಅಥವಾ ಏನು ಬಂದಿಲ್ಲ. ಅದಕ್ಕೋಸ್ಕರ ಎಲ್ಲ ವಿದ್ಯಾರ್ಥಿಗಳನ್ನ ನಾನು ಕೇಳ್ಕೊಳ್ಳೋದು ಒಂದೇ, ನಾಳೆ ನೀವೆಲ್ಲರೂ ಬಂದು ಈ ಪ್ರತಿಭಟನೆಯಲ್ಲಿ ಭಾಗವಹಿಸೋಣ. ಈ ಪ್ರತಿಭಟನೆಯಲ್ಲಿ ಜಸ್ಟಿಸ್ ಸಿಗೋವರೆಗೆ ಹೋರಾಡೋಣ. ಎಲ್ಲ ಬನ್ನಿ, ನೀವು ಬನ್ನಿ, ನಿಮ್ಮ ಪೇರೆಂಟ್ಸ್ನ ಕರ್ಕೊಂಡು ಬನ್ನಿ, ಆದಷ್ಟು ಎಲ್ಲ ಸ್ಟೂಡೆಂಟ್ಸ್, ಎಲ್ಲ ವಿದ್ಯಾರ್ಥಿಗಳು, ಎಲ್ಲ ಕಾಲೇಜ್ ಸ್ಟೂಡೆಂಟ್ಸ್ನ ಕರ್ಕೊಂಡು ಬನ್ನಿ. ನಾವು ಈ ಪ್ರತಿಭಟನೆಯನ್ನು ಒಂದು ಯಶಸ್ವಿಯಾಗಿ ಮಾಡೋಣ, ವಿದ್ಯಾರ್ಥಿಗಳಿಗೆ ನ್ಯಾಯ ಸಿಗುವಾಗ ಹೋರಾಟ ಮಾಡೋಣ ಎಂದು ಕೇಳಿಕೊಳ್ಳುತ್ತೇನೆ.